ರಾಜ್ಯದಲ್ಲಿ ಮತ್ತೆ ಧರ್ಮದಂಗಲ್ ಕಾವೇರಿದೆ. ಆಜಾನ್ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರುವಂತ ಸರ್ಕಾರಕ್ಕೆ ಹಿಂದೂಪರ ಸಂಘಟನೆಗಳು ಮೇ 3 ರವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಟ್ಟಿವೆ. ಮೇ 3 ರವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಮಹಾರತಿ ಅಭಿಯಾನವನ್ನೇ ಶುರು ಮಾಡ್ತೀವಿ ಅನ್ನೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿವೆ. ಮಸೀದಿ ಮೈಕ್ ವಿರುದ್ಧ ತೀವ್ರಗೊಂಡ ಹೋರಾಟ, ಲೌಡ್ ಸ್ಪೀಕರ್ ವಿರುದ್ಧ ಭಜನೆ ಎಚ್ಚರಿಕೆ, ಸರ್ಕಾರಕ್ಕೆ ಮೇ 3 ರವರೆಗೆ ಡೆಡ್ಲೈನ್. ಲೌಡ್ ಸ್ಪೀಕರ್ ಆಜಾನ್ ವಿರುದ್ಧ ಹಿಂದೂ ಸಂಘಟನೆ ಮತ್ತೆ ದಂಗಲ್ ಶುರು ಮಾಡಿವೆ. ಮಹಾರಾಷ್ಟ್ರದಲ್ಲಿ ಎಂಎನ್ಎಸ್ ಮಹಾ ಆರತಿ ಹೆಸರಿನಲ್ಲಿ ಆಜಾನ್ ದಂಗಲ್ ತೀವ್ರಗೊಳಿಸಿದ ಬೆನ್ನಲ್ಲೇ ರಾಜ್ಯದಲ್ಲೂ ಹಿಂದೂ ಪರ ಸಂಘಟನೆಗಳು ಸಹ ಮೈಕೊಡವಿ ನಿಂತಿವೆ. ಮೇ 3ರೊಳಗೆ ಮಸೀದಿಗಳ ಮೇಲಿನ ಧ್ವನಿವರ್ಧಕ ತೆರವು ಮಾಡದೇ ಇದ್ದಲ್ಲಿ ಅಕ್ಷಯ ತೃತೀಯ ದಿನವೇ ಮಹಾರಾಷ್ಟ್ರದ ಮಾದರಿಯಲ್ಲೇ ರಾಜ್ಯದ ಎಲ್ಲಾ ದೇಗುಲದಲ್ಲಿಯೂ ಮಹಾ ಆರತಿಯ ಧ್ವನಿವರ್ಧಕ ಹಾಕ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಮಸೀದಿಗಳ ಮೇಲಿನ ಧ್ವನಿವರ್ಧಕವನ್ನು ತೆಗೆಯಲು ಸರ್ಕಾರ ಮುಂದಾಗದಿದ್ರೆ ಮೇ 9ರಿಂದ ದೇವರ ಭಜನೆ, ಹನುಮಾನ್ ಚಾಲೀಸ ಹಾಕ್ತಿವಿ, ಪ್ರತಿದಿನ 5 ಹೊತ್ತು ಭಜನೆ ಮಾಡ್ತೀವಿ ಅಂತ ಹಿಂದೂ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಈ ಮಧ್ಯೆ ಇಷ್ಟು ದಿನದಿಂದ ಸರ್ಕಾರ ಏನ್ ಮಾಡ್ತಾ ಇದೆ, ಯಾರಿಗೆ ಹೆದರ್ತಾ ಇದೆ ಎಂದು ಶ್ರೀರಾಮ ಸೇನೆ ಗರಂ ಆಗಿದೆ. ಗಡುವಿನೊಳಗೆ ಮಸೀದಿಯ ಧ್ವನಿವರ್ಧಕವನ್ನು ಸಂಪೂರ್ಣ ತೆಗೆಯಬೇಕು, ಇಲ್ಲದೇ ಇದ್ರೆ ಮೇ 9ರಂದು ಎಲ್ಲಾ ದೇವಸ್ಥಾನದಲ್ಲಿ ಲೌಡ್ ಸ್ಪೀಕರ್ ಮೊಳಗೋದು ಖಚಿತ ಅಂತ ಎಚ್ಚರಿಕೆ ಕೊಟ್ಟಿದೆ. ನಾವು ಕರ್ನಾಟಕದಲ್ಲಿ ಡಿಸಿ ಅವರಿಗೆ ಒಂದು ಗಡುವು ಕೊಟ್ಟಿದ್ದೀವಿ, 15 ದಿನ ಅಂತ ಹೇಳಿ. ಸೊ 15 ದಿನ ನಮ್ಮದು ಕೂಡ ಮೇ 1ನೇ ತಾರೀಕು 15 ದಿನ ಮುಗಿದು ಹೋಗುತ್ತೆ. ನಾವು 9ನೇ ತಾರೀಕು ಮೇ 9 ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಮಠಗಳ ಮೇಲೆ ನಾವು ಮೈಕ್ ಹಾಕಿ ಬೆಳಗಿನ ಜಾವ 5 ಗಂಟೆಗೆ ಪ್ರಾರ್ಥನೆ, ಭಜನೆ, ಪೂಜೆ ನಾವು ಪ್ರಾರಂಭ ಮಾಡೋದಂತ ನಿರ್ಧಾರ ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಆದೇಶ ಪಾಲಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದರ ಜೊತೆಗೆ ಮೇ 9ನೇ ತಾರೀಕು ಮಸೀದಿಯ ಅಕ್ಕಪಕ್ಕ ಇರುವಂತಹ ದೇವಸ್ಥಾನಗಳಲ್ಲಿ ಯಾವಾಗ ಮಸೀದಿಯಿಂದ ಆಜಾನ್ ಪ್ರಾರಂಭ ಆಗುತ್ತೋ ಆ ಸಮಯಕ್ಕೇನೆ ನಾವು ಹನುಮಾನ್ ಚಾಲೀಸನ್ನು ಪ್ರಾರಂಭ ಮಾಡೋರಿದ್ದೀವಿ, ಭಜನೆಗಳನ್ನು ಮಾಡ್ತೀವಿ. ಎಲ್ಲಿವರೆಗೂ ಇದು ನಿಲ್ಲೋದಿಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿರುತ್ತೆ. ಇನ್ನು ಮುತಾಲಿಕ್ ಮಾತಿಗೆ ಜಾಮಿಯಾ ಮಸೀದಿ ಮೌಲ್ವಿ ಮಕ್ಸೂದ್ ಇಮ್ರಾನ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾವು ರೂಲ್ಸ್ ಫಾಲೋ ಮಾಡ್ತಾ ಇದ್ದೇವೆ, ಆದರೆ ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಕೊಡಿ ಅನ್ನೋ ತರ ಹಿಂದೂ ಸಂಘಟನೆಗಳು ಮಾತಾಡಿದ್ರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಎಲ್ಲರೂ ರೂಲ್ಸ್ಗೆ ಪಾಲನೆ ಮಾಡ್ತಾ ಇದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ಮುಂಚೆನೂ ಕೊಟ್ಟಿದ್ದಾರೆ, ಇವಾಗ ಕೊಡ್ತಾ ಇದ್ದಾರೆ. ಅದು ಕಂಟ್ರೋಲ್ನಲ್ಲಿ ಐತೆ, ಅದಕ್ಕಾಗಿ ಏನೋ ಅವರು ಆಕ್ಷನ್ ತಗೊಳ್ತಾ ಇಲ್ಲ. ಫಾಲ್ಟ್ ಇಲ್ಲ ಅಂದ್ರೆ ಆಕ್ಷನ್ ತಗೊಳ್ಳಿ, ಆಕ್ಷನ್ ತಗೊಬೇಕು, ಇಲ್ಲ ಅಂದ್ರೆ ನಾವು ಬಿಡಲ್ಲ ಅಂದ್ರೆ ನಡೆಯೋದಿಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರೂ ಗೃಹ ಸಚಿವರು ಮಾತ್ರ ಸೌಂಡ್ ಕಡಿಮೆ ಮಾಡಲು ಮಸೀದಿ, ಚರ್ಚ್, ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಸೌಂಡ್ ಬಗ್ಗೆ ಎಲ್ಲ ಮಸೀದಿಗಳಿಗೂ ಕೊಟ್ಟಿದೆ, ಚರ್ಚ್ಗಳಿಗೂ ಕೊಟ್ಟಿದೆ, ಮತ್ತು ಅಕ್ಕಪಕ್ಕದವ್ರು ಯಾರಾದರೂ ತಕರಾರು ಮಾಡುವಂತ ದೇವಸ್ಥಾನಗಳಿಗೆ ಸ್ವಲ್ಪ ಕಮ್ಮಿ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೊಟ್ಟಿದೆ. ಹಾಗಾಗಿ ಅದೊಂದು ವ್ಯವಸ್ಥೆಯ ಹೊರತು ಅದನ್ನೇನು ಯಾವುದೋ ದುರುದ್ದೇಶಕ್ಕೋಸ್ಕರ ಕೊಟ್ಟಿರತಕ್ಕಂಥದ್ದಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಾರೆ. ಮತ್ತೊಂದು ಕಡೆ ಮೈಕ್ ವಿವಾದ ಹೈಕಮಾಂಡ್ ಅಂಗಳ ತಲುಪಿದೆ. ಧ್ವನಿವರ್ಧಕಗಳ ಬಳಕೆ ಬಗ್ಗೆ ರಾಷ್ಟ್ರೀಯ ನೀತಿಯನ್ನು ರೂಪಿಸಿ ಮೊದಲು ಅದನ್ನು ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಜಾರಿ ಮಾಡಿ ಎಂದು ಶಿವಸೇನೆಯ ಸಂಜಯ್ ರಾವುತ್ ಪ್ರಧಾನಿಯನ್ನು ಒತ್ತಾಯಿಸಿದ್ದಾರೆ. ಧರ್ಮ ಸಂಘರ್ಷಕ್ಕೆ ಇಲ್ಲಿಗೆ ತೆರೆ ಎಳಿತಾರೋ ಅಥವಾ ರಾಜಕೀಯವಾಗಿ ಮುಂದುವರಿಸ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.